ಜೆಡಿಎಸ್ ನ ವೀರಭದ್ರಯ್ಯಗೆ ಸೋಲು ಕಟ್ಟಿಟ್ಟ ಬುತ್ತಿನ ಮಧುಗಿರಿಯಲ್ಲಿ ಗೆಲುವಿನ ನಗೆ ಬೀರ್ತಾರ ಕೆಎನ್ ರಾಜಣ್ಣ ಏಕಶಿಲಾ ಬೆಟ್ಟದ ನಾಡು ಮಧುಗಿರಿಯಲ್ಲಿ ರಾಜಕೀಯ ಕದನ ಜೋರಾಗಿದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಸಖತ್ ಪೈಪೋಟಿ ನಡೆಯಲಿದೆ 2008 ರಲ್ಲಿ ರಾಜಕೀಯ ಅಖಾಡಕ್ಕಿಳಿದ ಕಾಂಗ್ರೆಸ್ ನ ಕೆಎನ್ ರಾಜಣ್ಣ ಸೋಲು ಕಂಡ್ರು 2013 ರಲ್ಲಿ ಮತ್ತೆ ಅದೃಷ್ಟ ಪರೀಕ್ಷೆಗಳಿದ ಕೆಎನ್ ರಾಜಣ್ಣ ಜೆಡಿಎಸ್ ನ ವೀರಭದ್ರಯ್ಯ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದರು 2018 ರಲ್ಲಿ ಮತ್ತೆ ಕೆಎನ್ ರಾಜಣ್ಣ ಮತ್ತು ಎಂವಿ ವೀರಭದ್ರಯ್ಯ ಮುಖಾಮುಖಿಯಾಗಿದ್ರು ವೀರಭದ್ರಯ್ಯ ಗೆಲುವು ಸಾಧಿಸಿದರೆ ಕೆಎನ್ ರಾಜಣ್ಣ ಸೋಲು ಕಂಡಿದ್ರು ಆದರೆ ಈ ಬಾರಿ ಮತ್ತೆ ಕೆಎನ್ ರಾಜಣ್ಣನವರೇ ಗೆಲ್ಲೋದು ಖಚಿತ ಎನ್ನಲಾಗ್ತಿದೆ ಅದು ಹೇಗೆ ಅಂತ ಹೇಳೋಕೆ ಮುನ್ನ 2018 ರ ಫಲಿತಾಂಶವನ್ನ ಒಮ್ಮೆ ನೋಡೋಣ ಬನ್ನಿ 2018 ರಲ್ಲಿ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದ್ದ ಎಂವಿ ವೀರಭದ್ರಯ್ಯ 88521 ಮತಗಳನ್ನು ಪಡೆದು 69947 ಮತಗಳನ್ನು ಪಡೆದಿದ್ದ ಕಾಂಗ್ರೆಸ್ನ ಕೆಎನ್ ರಾಜಣ್ಣ ವಿರುದ್ಧ 18574 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು ಮಧುಗಿರಿ ಕ್ಷೇತ್ರದ ಜಾತಿ ಸಮೀಕರಣ ನೋಡೋದಾದರೆ ಮಧುಗಿರಿಯಲ್ಲಿ ಮಾದಿಗ ಸಮುದಾಯದ ಮತದಾರರು 45000 ಮತದಾರರಿದ್ದಾರೆ ಒಕ್ಕಲಿಗ ಸಮುದಾಯದ 35000 ಮತದಾರರು ಜೆಡಿಎಸ್ನ ಮತ್ತು ಕಾಂಗ್ರೆಸ್ಗೆ ಹಂಚಿಕೆಯಾಗಲಿದೆ 20000 ಕುರುಬರು 25000 ಯಾದವ ಮತದಾರರಿದ್ದಾರೆ ಇನ್ನು 15000 ಮತದಾರರಿರುವ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಬಲ ತುಂಬಲಿದೆ ಎಸ್ಟಿ ಸಮುದಾಯದ ಮತದಾರರು 20000 ಇದ್ದರೆ ಲಿಂಗಾಯತರು 10000 ಮತಗಳಿವೆ ಇನ್ನು ಕ್ಷೇತ್ರದಲ್ಲಿ ಇತರೆ 24997 ಮತಗಳಿವೆ ಮಧುಗಿರಿ ಕ್ಷೇತ್ರದಲ್ಲಿ ಈ ಬಾರಿ ಸಖತ್ ಪೈಪೋಟಿ ನಡೆಯಲಿದೆ ಹಾಲಿ ಶಾಸಕ ವೀರಭದ್ರಯ್ಯ ವಿರುದ್ಧದ ಅಲೆಯೆತ್ತಿದೆ ಜನರ ನಡುವೆ ಅಪರೂಪಕ್ಕೆ ಕಾಣಿಸಿಕೊಳ್ಳುವ ವೀರಭದ್ರಯ್ಯ ವಿರುದ್ಧ ಜನರು ಸಿಡಿದೆದ್ದಿದ್ದಾರೆ ಇದು ಕಾಂಗ್ರೆಸ್ಗೆ ವರದಾನವಾಗಲಿದೆ ಇನ್ನು 2013 ರಲ್ಲಿ ಶಾಸಕರಾಗಿ ಕೆಎನ್ ರಾಜಣ್ಣ ಮಾಡಿದ ಅಭಿವೃದ್ಧಿ ಪ್ಲಸ್ ಪಾಯಿಂಟ್ ಆಗಲಿದೆ ಇದರೊಂದಿಗೆ ಕೊನೆ ಚುನಾವಣೆ ಅಂತ ಘೋಷಣೆ ಮಾಡಿರೋದ್ರಿಂದ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿದೆ ಮಧುಗಿರಿ ಗೆಲುವು ಯಾರಿಗೆ ಹಾಲಿ ಶಾಸಕ ಜೆಡಿಎಸ್ ನ ವೀರಭದ್ರಯ್ಯಗೆ ಸೋಲು ಖಚಿತ ಅಂತ ಹೇಳಲಾಗ್ತಿದೆ ಎದುರಾಳಿಯಾಗಿ ನಿಲ್ಲುವ ಕಾಂಗ್ರೆಸ್ನ ಕೆಎನ್ ರಾಜಣ್ಣನಿಗೆ ಗೆಲುವು ಸಾಧ್ಯತೆ ಹೆಚ್ಚಾಗಿದೆ ಯಾಕಂದ್ರೆ ಹಾಲಿ ಜೆಡಿಎಸ್ ಶಾಸಕ ವೀರಭದ್ರಯ್ಯ ವಿರುದ್ಧ ಜನಾಕ್ರೋಶ ಸೃಷ್ಟಿಯಾಗಿದೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ 2013 ರಲ್ಲಿ ಶಾಸಕರಾಗಿದ್ದಾಗ ಕೆಎನ್ ರಾಜಣ್ಣ ಮಾಡಿದ್ದ ಅಭಿವೃದ್ಧಿ ಕಾರ್ಯಗಳೇ ಶ್ರೀರಕ್ಷೆಯಾಗಿವೆ ಇನ್ನು ಕೊನೆ ಚುನಾವಣೆ ಅಂತ ಹೇಳಿಕೊಂಡಿರೋದ್ರಿಂದ ರಾಜಣ್ಣ ಪರ ಅನುಕಂಪದ ಅಲೆಯೆದ್ದಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅನ್ನೋದು ಮತ್ತಷ್ಟು ಬಲ ಬಂದಿದೆ ಬಿಜೆಪಿಯಿಂದ ಭೀಮಣ್ಣ ಕುಂಟೆ ಹನುಮಂತೇಗೌಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಇದು ಕೊನೆ ಚುನಾವಣೆ ಆಗಿರೋದ್ರಿಂದ ಜನರು ಗೆಲ್ಲಿಸಬೇಕೆಂಬ ನಿರ್ಧಾರ ಮಾಡಿದ್ದಾರೆ ರಾಜಣ್ಣ ಶಾಸಕನಾಗಿದ್ದಾಗ ಒಳ್ಳೆ ಕೆಲಸ ಮಾಡಿರುವುದು ಗೆಲುವಿಗೆ ಮತ್ತಷ್ಟು ಹತ್ತಿರ ಕೊಂಡೊಯ್ಯಲಿದೆ ಸದ್ಯದ ಟ್ರೆಂಡ್ ಮೇಲೆ ಬಿಟಿವಿ ನಡೆಸಿರೋ ಮೆಗಾ ಸರ್ವೆ ಪ್ರಕಾರ ಒಟ್ಟಾರೆಯಾಗಿ ತುಮಕೂರಿನ 6 ಕ್ಷೇತ್ರಗಳಲ್ಲಿ ಚಿಕ್ಕನಾಯಕನಹಳ್ಳಿ ಪಾವಗಡ ಜೆಡಿಎಸ್ ಪಾಲಾದರೆ ಕೊರಟಗೆರೆ ಮಧುಗಿರಿಯಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಉಳಿದಂತೆ ಗುಬ್ಬಿಯಲ್ಲಿ ಕಮಲ ಅರಳಿದ್ರೆ ಶಿರಾದಲ್ಲಿ ಶಾಸಕ ರಾಜೇಶ್ ಗೌಡ ಅವರಿಗೆ ಟಫ್ ಫೈಟ್ ಎದುರಾಗಿದೆ